ವಿಸ್ಡಮ್ ಎರ ಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲ ಆರನೇ ತರಗತಿ ವಿದ್ಯಾರ್ಥಿಗಳಾಗಿದ್ದರಿಂದ ಇದಕ್ಕಿಂತ ಮೊದಲನೇ ತರಗತಿಯಲ್ಲಿ ನೀವೀಗಾಗಲೇ ತೋಳ ಬಂತು ತೋಳ ಅನ್ನುವ ಪಾಠದ ಅರ್ಥವನ್ನ ಹಾಗೂ ಸಾರವನ್ನ ನೀವು ತಿಳ್ಕೊಂಡಿದ್ದೀರಿ ಅನ್ನುವಂಥದ್ದು. ಇವತ್ತಿನ ತರಗತಿಯಲ್ಲಿ ಪದ್ಯವನ್ನ ಇವತ್ತು ನೋಡೋಣ. ಅದು ಯಾವುದಪ್ಪ ಪದ್ಯ ಅಂತಂದ್ರ ಬಾ ಬೇಗ ಸೂರ್ಯ, ಬಾ ಬೇಗ ಸೂರ್ಯ ಅನ್ನುವಂಥ ಪದ್ಯವನ್ನ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲನೇದಾಗಿ ಬಾ ಬೇಗ ಸೂರ್ಯ ಅನ್ನುವ ಪದ್ಯವನ್ನ ಕವಿಗಳಾದಂತಹ ಮನು ಬಳಿಗಾರ್ ಇವರು ಈ ಪದ್ಯವನ್ನ ಬರೆದಿರುತ್ತಾರೆ ಅನ್ನುವಂಥದ್ದು. ಈ ಮನು ಬಳಿಗಾರ್ ಇವರು ಎಲ್ಲಿ ಜನಿಸ್ತಾರೆ ಅಂತಂದ್ರೆ ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಜನಿಸ್ತಾರೆ. 1963 ಮನು ಬಳಿಗಾರ್ ಅವರು ಜನಿಸ್ತಾರೆ ಅನ್ನುವಂಥದ್ದು ಶಿಗ್ಲಿ ಗ್ರಾಮದಲ್ಲಿ. ಇವರ ಕವನ ಸಂಕಲನಗಳು ನನ್ನ ನಿನ್ನೊಳಗೆ, ಬಿದ್ದವರು ಎದ್ದವರು, ಸಾಕ್ಷರ ಗೀತೆಗಳು, ಕವಿ ರವೀಂದ್ರರ ಮಿಂಚಿನ ಹನಿಗಳು ಇವರ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ. ಯಾರ ಮನು ಬಳಿಗಾರ್ ಇವರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ. ಗೌರವ ಡಾಕ್ಟರೇ, ರನ್ನ ಪ್ರಶಸ್ತಿ, ಗುರುಕು ಸಾಹಿತ್ಯ, ಇನ್ನು ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಅನ್ನುವಂಥದ್ದು. ಇವರ ವಿಶೇಷತೆ ಏನಪ್ಪ ಅಂತಂದ್ರ ಪ್ರಸ್ತುತ ಮನು ಬಳಿಗಾರ್ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಿದ್ದಾರೆ ಅನ್ನುವಂಥದ್ದು ಇವರ ಒಂದು ವಿಶೇಷತೆಯಾಗಿದೆ. ಇದಿಷ್ಟು ನಾವು ಬಾ ಬೇಗ ಸೂರ್ಯ ಅನ್ನುವಂತಹ ಪದ್ಯದ ಕವಿಗಳಾದಂತಹ ಮನು ಬಳಿಗಾರ್ ಇವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿದುಕೊಳ್ಳಿ. ಈಗ ನಾವು ನೇರವಾಗಿ ಪದ್ಯದಲ್ಲಿ ಏನು ಏನು ಬರೆದಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ಒಂದು ನಿಮಿಷ ಅದರ ಪೂರ್ವ ಪೀಠಿಕೆಯನ್ನು ಹೇಳಿ ನಾನು ಪದ್ಯವನ್ನು ಮುಂದುವರಿಸ್ತೀನಿ. ಏನಪ್ಪ ಅಂತಂದ್ರೆ ಬಾ ಬೇಗ ಸೂರ್ಯ ಹೋಗಕ್ಕೆ ಮುಂಚೆ ಈ ಕವಿ ಅನ್ನುವಂಥ ಪದ ಇರಲಿಲ್ಲ, ಕವಿ ಕವನವನ್ನು ಬರೆದಾಗ ಆ ಕಾವ್ಯ ಅಥವಾ ಕವನ ಕಲ್ಪನೆಯನ್ನು ಕೊಡಿರುತ್ತದೆ ಮತ್ತು ವಾಸ್ತವತೆಗೆ ಹತ್ತಿರಾಗಿರುತ್ತದೆ ಅನ್ನುವಂಥದ್ದು. ಅದಕ್ಕೆ ಈ ನಿಮ್ಮ ಪುಸ್ತಕದ ಪಾಠ ಪ್ರವೇಶ ಮುಂಚಿತವಾಗಿ ಒಂದು ವಾಕ್ಯವನ್ನು ಬರೀತಾರೆ, ಅದೇನಂತಂದ್ರೆ ರವಿ ಕಾಣತನ್ನ ಕವಿ ಕಂಡ ಅನ್ನುವಂಥದ್ದು. ರವಿ ಕಾಣತನ್ನ ಕವಿ ಕಂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರವಿ ಕಾಣತನ್ನ ಕವಿ ಕಂಡ, ರವಿ ಅಂದ್ರೆ ಯಾರು ಸೂರ್ಯ, ರವಿ ಯಾರು ಸೂರ್ಯ, ರವಿ ಕಾಣತನ್ನ ಸೂರ್ಯ ಕಂಡ, ಸರಿ ರವಿ ಕಾಣತ್ ಕ್ಷಮಿಸಿ ರವಿ ಕಾಣತನ್ನ ಕವಿ ಕಂಡ. ಸೂರ್ಯ ಕೂಡ ಕಾಣೋದಿಲ್ಲ ಅಂದ್ರೆ ಎಂತ ಇರ್ಬೋದು, ಎಂತ ಅಂಶಗಳು ಇರ್ಬೋದು, ಅದನ್ನ ಕವಿ ಕಾಣ್ತಾರೆ ಅನ್ನುವಂಥ ಮಾತನ್ನ ಈ ಲೈನ್ ವಾಕ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ರವಿ ಕಾಣತನ್ನ ಕವಿ ಕಂಡ, ಹಾಗೆ ಕವಿ ಕಾಣ್ತಾರೆ ಯಾಕಂದ್ರು ಅಲ್ಲಿ ಪ್ರಶ್ನೆ ಬರಲ್ಲ ಮುಂದೆ, ಅದನ್ನ ಯಾವಾಗ ಮುಂದೆ ಕ್ಲಾಸಲ್ಲಿ ನಿಮಗಾಗಿ ಆಸಕ್ತಿ ಬಂದ ಕೇಳಿ ಅದು ಮುಂದೆ ಹೇಳ್ತೀನಿ. ರವಿ ಕಾಣತನ್ನ ಕವಿ ಕಾಣ್ತಾರೆ, ಕವಿ ಕಾಣತಾರೆ ಯಾಕಂತಾರೆ ಮುಂದಿನ ತರಗತಿ ನೋಡೋಣ ಎಂಬ ನಾನುಡಿ ಇದೆ. ಈ ನಾನುಡಿ ಏನಂತಂದ್ರೆ ಈ ಸೂರ್ಯನ ಬೆಳಗಿನಿಂದ ಬೆಳಗಾದಾಗ ಮಾತ್ರ ಎಲ್ಲ ಇಡೀ ನಾಡು ರಾಷ್ಟ್ರ ಪ್ರಪಂಚ ಬೆಳಗ್ತಾ ಹೋಗ್ತದೆ, ಇಡೀ ಪ್ರಕೃತಿಯ ಒಂದು ಸೊಬಗನ್ನು ನೀಡುತ್ತದೆ. ಆ ಪ್ರಕೃತಿಯ ಸೊಬಗು ಎಲ್ಲ ಹಕ್ಕಿ ಪಕ್ಷಿಗಳು ಪ್ರಾಣಿ ಮೃಗಗಳು ಅಲ್ಲದೆ ಎಲ್ಲ ರೀತಿಯ ಪ್ರಕೃತಿಯು ಕೂಡ ನಿಸರ್ಗ ಅಥವಾ ಮರಗಿಡಗಳು ಅದರಿಂದ ಆಹಾರವನ್ನು ಪಡೆಯುತ್ತವೆ. ಇದರಿಂದ ಪ್ರತಿಯೊಂದು ಜೀವನ ಆಧಾರವೇ ಸೂರ್ಯ ಅನ್ನುವಂಥ ಮಾತನ್ನ ಈ ಕವಿ ಈ ಪದ್ಯದಲ್ಲಿ ಹೇಳಿರ್ತಕ್ಕಂಥ ಪ್ರಮುಖವಾದ ಸಂಗತಿ. ಹಾಗಾದ್ರೆ ಈಗ ಆ ಪದ್ಯದಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾಲ್ಕು ಸಾಲ ಓದ್ತೀನಿ, ಆನಂತರದಲ್ಲಿ ಅದಕ್ಕೆ ಅರ್ಥವನ್ನ ನೀಡ್ತಾ ಹೋಗ್ತೀನಿ. ಅಂತ ಪಾಠ ಹೇಳಿದ್ರು ಬಾ ಬೇಗ ಸೂರ್ಯ. ಅಕ್ಕ ಅಣ್ಣ ಮಲಗಿಯರೇನು, ಸೂರ್ಯನು ಕೂಡ ಬಂದಿಲ್ಲ. ನಿನ್ನೆಯ ದಿನದಿ ಆಟದಿಂದಲಿದು ಅವನು ಇನ್ನೂ ಎದ್ದಿಲ್ಲ. ಕವಿ ಆದಂತಹ ಮನು ಬಳಿಗಾರವರು ಈ ಮೊದಲ ನಾಲ್ಕು ಸಾಲಿನಲ್ಲಿ ಹೇಳಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಅಕ್ಕ
ಅಣ್ಣ ಮಲಗಿ ಹೇರಿನು ಅಂದ್ರೆ ಒಬ್ಬ ಪುಟ್ಟ ಮಗು ಆ ಮನೆಯ ಪರಿಸರದ ಸ್ಥಿತಿಯನ್ನು ಹೇಳ್ತಾ ಹೋಗ್ತದೆ. ಆ ಪುಟ್ಟ ಮಗು ಹೇಳ್ತದೆ ಅಕ್ಕ ಅಣ್ಣ ಮಲಗಿಹೇರಿನು ಅಂದ್ರೆ ಒಂದು ಮನೆ ಇರ್ತದೆ, ಆ ಮನೆಯಲ್ಲಿ ಅಕ್ಕ ಅಣ್ಣ ಇನ್ನು ಮಲಗಿರ್ತಾರೆ ಅನ್ನುವಂಥದ್ದು. ಅದಕ್ಕ ಸೂರ್ಯನು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ನೋಡಿ. ಅಕ್ಕ ಅಣ್ಣ ಮಲಗ್ಯಾರ, ಇನ್ನು ಸೂರ್ಯನು ಕೂಡ ಬಂದಿಲ್ಲ ಅನ್ನೋದು ಮಾತಾಡ್ತಾರೆ. ಯಾಕಂತಂದ್ರ ನಿನ್ನೆಯ ದಿನದಲ್ಲಿ ಆಟದಿ ನಡೆದು ನಿನ್ನೆ ಏನ್ ಮಾಡಿದಾರೆ ಅಕ್ಕ ಅಣ್ಣ ಬಹಳಷ್ಟು ಆಟ ಆಡ್ಯಾರ. ದನದ ಆಟ ಮೈ ದಣಿದ್ದ, ಮೈ ದಣಿ ದಣಿದ್ರಿಂದ ಅದ ಮೈ ಬಹಳಷ್ಟು ದಣಿದ್ರಿಂದ ಏನಾಗುತ್ತ ಆ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ಬೇಕು. ಆ ವಿಶ್ರಾಂತಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಆಗ್ತಾ ಇರುವಂತದ್ದು. ಅದಕ್ಕೆ ಅಕ್ಕ ಅಣ್ಣ ಮಲಗಿದ್ದಾರೆ, ಅದ್ರ ಜೊತೆಗೆ ಸೂರ್ಯನು ಕೂಡ ಅವರಲ್ಲಿ ದಣಿದು ಸೂರ್ಯನು ಕೂಡ ದಣಿದು ಸೂರ್ಯನು ಕೂಡ ಎದ್ದಿಲ್ಲ ಅನ್ನುವಂಥ ಮಾತನ್ನ ಆ ಪುಟ್ಟ ಮಗು ಆ ಪುಟ್ಟ ಮಗುವಿನ ಜೊತೆಯಲ್ಲಿ ಕವಿ ಮನು ಬೆಳೆಗಾರ ಅವರು ನಮಗೆ ವಿಷಯವನ್ನ ಪ್ರಸ್ತುತಪಡಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಮುಂದೇನ್ ಮಾಡ್ತಾರೆ ನೋಡಿ, ಅದಕ್ಕೆ ಹೇಳ್ತಾರೆ ಆ ಮಗು ಹೇಳ್ತಾರೆ, ಬಾರೋ ಸೂರ್ಯ ಬೇಗನೆ ಬಾರೋ, ಚಳಿಯನ್ನು ಕಳೆದು ಬಿಸಿಲನ್ನು ತಾರೋ, ಗುಬ್ಬಿ ಹಕ್ಕಿ ಚಿರಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ. ನೋಡಿ ಚೆನ್ನಾಗಿ ಅವಳಿಗೆ, ಬಾರೋ ಸೂರ್ಯ ಬೇಗನೆ ಬಾರೋ, ಆ ಮಗು ಆ ಪುಟ್ಟ ಮಗು ಆ ಸೂರ್ಯನ ಕರೀತದೆ ಹೊರಗಡೆ ನಿಂತು. ಬಾರೋ ಸೂರ್ಯ ಬೇಗನೆ ಬಾರೋ, ಚಳಿಯನ್ನು ಕಳೆದು ಬಿಸಿಲನ್ನು ತಾರೋ. ನೋಡಿ ಮಕ್ಕಳಿಗೆ ಚಳಿ ಅಂದ್ರೆ ಬಹಳ ಏನು ಭಯ, ಭಯ ಅಂದ್ರೆ ಭಯ ಅಂದ್ರೇನು ಒಂದು ರೀತಿ ಹೊರಡೋಲಿಕ್ಕೆ ಆ ಚಳಿಯಿಂದ ನಮ್ಮ ದೇಹ ಇದು ದೇಹ ಕೂತು ಹೋಗುತ್ತೆ. ಆದ್ರಿಂದ ಆ ಚಳಿ ಇದರಿಂದ ಆ ಮಗು ಕೆಳಗೆ ಹೇಳ್ತದೆ ಸೂರ್ಯನಿಗೆ, ಬೇಗ ಬಾರೋ ನಿನ್ನ ಬಿಸಿಲನ್ನು ತಾರೋ, ಆ ಬಿಸಿಲಿನಿಂದ ಚಳಿಯನ್ನು ಹೋಗಲಾಡಿಸಿ ಹೋಗಲಾಡಿಸಿ ನಮ್ಮ ಮೈಯನ್ನ ಇಡೀ ಸುತ್ತಮುತ್ತಲ ನಿಸರ್ಗವನ್ನ ಬೆಚ್ಚಿಗೆ ಮಾಡುವಂತ ಮಾತನ್ನ ಆ ಮಗು ಆ ಸೂರ್ಯನನ್ನ ಕರೀತಾ ಹೇಳ್ತಾ ಹೋಗ್ತೇನೆ ಅಂತ. ಮುಂದೆ ಅಂದ್ರೆ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ. ಆ ಗುಬ್ಬಿ ಹಕ್ಕಿ ಕೂಡ ಆ ಗುಬ್ಬಿ ಹಕ್ಕಿ ನೋಡಿ, ನಿಮ್ಮ ಸುತ್ತಮುತ್ತಲ ಸ್ವಲ್ಪ ಪರಿಸರ ನೋಡಿ, ನೀವೆಲ್ಲೂ ಹೊರಡೋದು ಬೇಡ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗುಬ್ಬಿ ಹಕ್ಕಿ ಬೆಳಗ್ಗೆ ಆದ ಕೂಡಲೇ 5 ಗಂಟೆಗೆ ಚೂ ಚೂ ಅಂತಕ್ಕಂಥ ಶಬ್ದವನ್ನು ಹಾಡುವುದರ ಮೂಲಕ ನಮಗೆ ಸ್ವಾಗತ ಮತ್ತು ಸೂರ್ಯನ ಸ್ವಾಗತವನ್ನು ಬಯಸ್ತದೆ ಅನ್ನುವಂಥದ್ದು. ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ, ಆ ಸೂರ್ಯನಿಗೆ ಸ್ವಾಗತ ಹಾಡ್ತಾ ಇದೆ ಅನ್ನುವಂಥ ಮಾತನ್ನ ಆ ಪುಟ್ಟ ಮಗು ಆ ಸೂರ್ಯನ ಕರೀತಾ ಇಲ್ಲಿ ಮನು ಬಳಿಗಾರವರು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಮುಂದಿನ ಸಾಲಿನಲ್ಲಿ ನೋಡೋದಾದ್ರೆ, ನಿನ್ನೆಯ ಸ್ಪರ್ಧಿ ಅಪ್ಪನು ಆಗಲೇ ಹೊಲಕ್ಕೆ ಗಳಿಯನ್ನು ಹೊಡೆದಿ ಹೆಣ್ಣು, ಉತ್ತಿ ಬಿತ್ತಿ ಪೈರನ್ನು ಬೆಳೆದು ಜಗಕ್ಕೆ ಅನ್ನವ ನೀಡುವನು. ನಮ್ಮ ತಂದೆ ಅಂದ್ರೆ ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶದವರಾದ್ರಿಂದ ನಮ್ಮ ಸಾಮಾನ್ಯವಾಗಿ ಇಲ್ಲಿನ ನಮ್ಮ ತಂದೆಗಳ ಕೆಲಸ ಏನಾಗಿರ್ತದೆ, ಕಾಯಕ ಏನಾಗಿರ್ತದೆ, ರೈತಾಪಿ ಕೆಲಸ ಅಂದ್ರೆ ರೈತ ಆಗಿರ್ತಾನೆ. ನಿನ್ನೆಯ ಸ್ಪರ್ಧಿ ಅಪ್ಪನು ಆಗಲೇ ಸೂರ್ಯನಿಗೆ ಸ್ಪರ್ಧಿ ಅಂತ ಹೇಳ್ತದೆ ಮಗು. ನಮ್ಗೇನಂದ್ರೆ ನಿನ್ನ ಸ್ಪರ್ಧಿ ಅಂದ್ರೆ ನನ್ನ ತಂದೆ ಅಪ್ಪ, ಎಲ್ಲಿ ಹೋಗಿರೋದ್ರೆ ನಿನ್ನ ಸ್ಪರ್ಧಿ ಹೊಲಕ್ಕೆ ಗಳೆಯನ್ನು ಹೊಡೆದಿ ಹೆಣ್ಣು, ಹೊಲಕ್ಕೆ ಗಳೆ ಹೊಡಲಿಕ್ಕೆ ಹೋಗ್ಬಿಟ್ಟಿದ್ದಾನೆ ಅನ್ನೋ ಮಾತನ್ನ ಆ ಪುಟ್ಟ ಮಗು ಹೇಳ್ತಾ ಹೋಗ್ತಿರುವಂತದ್ದು. ಮುಂದೆ ಏನ್ ಮಾಡ್ತಾನೆ ತಂದೆ ಅಂದ್ರೆ, ಅಪ್ಪ ಉತ್ತಿ ಬಿತ್ತಿ ಪೈರನ್ನು ಬೆಳೆದು ಜಗಕ್ಕೆ ಅನ್ನವ ನೀಡುವನು. ಉತ್ತಿ ಬಿತ್ತಿ ಪೈರನ್ನು ಬೆಳೆದು ಜಗಕ್ಕೆ ಅನ್ನವ ನೀಡುವನು. ಇಲ್ಲಿ ಗಳೆ ಅಂತ ಬರ್ತೀವಿ ನೋಡಿ, ಸ್ವಲ್ಪ ವಿದ್ಯಾರ್ಥಿಗಳೇ ಗಮನಿಸಿ, ಗಳೆ ಅಂದ್ರೆ ಬಿದಿರಿನ ಕುಂಟೆ, ಬಿದಿರಿನ ಕುಂಟೆ ಅಂದ್ರೆ ಬಿದಿರಿನ ಕುಂಟೆವನ್ನ ಈ ಎರಡು ಎತ್ತುಗಳ ನಡುವೆ ಮೊಗ ಅಂತ ಇರ್ತದಲ್ಲ ಆ ಮೊಗದ ಮೇಲೆ ಹಾಕಿಕೊಂಡು ಹೋಗಿ ಹೊಲದಲ್ಲಿ ಗಳೆಯನ್ನು ಹೊರತಕ್ಕಂಥದ್ದನ್ನ ಇಲ್ಲಿ ಗಳೆ ಬಳಿದು ಅಂತ ಹೇಳಿದ್ರೆ, ಇಲ್ಲಿ ಗಳೆದ ಬಿದಿರಿನ ಕುಂಟೆ ಅನ್ನುವಂಥದ್ದು. ಆ ಕುಂಟೆನ ಉಪಯೋಗಿಸ್ತಾರೆ ಅಂತಂದ್ರೆ ಉತ್ತಲಿಕ್ಕೆ ಮತ್ತು ಬಿತ್ತಲಿಕ್ಕೆ ಉಪಯೋಗಿಸ್ತಾರೆ. ಅದು ಅದರಿಂದ ಇಲ್ಲಿ ಜಗಕ್ಕೆ ಅನ್ನವ ನೀಡುವನು, ಜಗಕ್ಕೆ ಅನ್ನವನ್ನು ನೀಡ್ತಕ್ಕಂಥ ಯಾರು ರೈತ, ಜಗಕ್ಕೆ ಅನ್ನವನ್ನು ನೀಡ್ತಕ್ಕಂಥವನು ರೈತ ಅಂದ್ರೆ ನಮ್ಮ ತಂದೆ ಅನ್ನೋ ಮಾತನ್ನ ಆ ಮಗು ಆ ಸೂರ್ಯನ ಕರೆದ ವಿಷಯವನ್ನ ಪ್ರಸ್ತಾಪ ಮಾಡ್ತದೆ ಅನ್ನುವಂಥದ್ದು. ಮುಂದಿನ ಸ್ಥಳಗಳನ್ನು ನೋಡೋದಾದ್ರೆ, ಸೂರ್ಯನೇ ನೀನು ಬಂದರೆ ಬೇಗ ಕಟ್ಟಿದ ಕರಿವಿಗೂ ಮನೆ ಹಾಲುಂಟು, ಅಮ್ಮನ್ನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನ್ನು ಕುಡಿಸುವುದುಂಟು. ನೋಡ್ರಿ ಅಮ್ಮ ಎಷ್ಟು ಚೆನ್ನಾಗಿ ಕೇಳ್ತದೆ, ಸೂರ್ಯ ನೀನು ಬೇಗ ಬಂದ್ರೆ, ಸೂರ್ಯನೇ ನೀನು ಬಂದ್ರೆ ಬೇಗ, ನೀನು ಬೇಗ ಅಂದ್ರೆ ಜಲ್ದಿ ಅಂತ ಹೇಳ್ತೀವಿ ನಾವು.
ಕಟ್ಟಿದ ಕರಿವಿಗೂ ಮಲೆ ಹಾಲಿನ. ಈಗ ನೋಡಿ ಇಲ್ಲೆಲ್ಲ ರೈತಾಪಿ ಜನಗಳಲ್ಲಿ ಈ ಆಕಳುಗಳನ್ನ ಎತ್ತರವನ್ನು ಕಟ್ಟಿರ್ತಾರೆ. ಈ ಆಕಳು ಹಾಲನ್ನು ಕೊಡಬೇಕಾದ್ರೆ ಕರವನ್ನು ಬಿಡ್ಬೇಕು. ಆ ಕರುವಿಗೆ ಹಾಲು ಬೇಕಂದ್ರೆ ಸೂರ್ಯ ಬರ್ಬೇಕು. ಕರುವಿಗೆ ಹಾಲು ಬೇಕಂದ್ರೆ ಸೂರ್ಯ ಬರ್ಬೇಕು. ಅಂದ್ರೆ ಸೂರ್ಯ ಬಂದಾಗ ತಾಯಿ ಅಲ್ಲಿ ಹೋಗಿ ಆ ಕರುವನ್ನು ಬಿಚ್ಚಿ ಕರುವನ್ನಗೆ ಹಾಲನ್ನು ಕುಡಿಸಿ ಹಾಲನ್ನ ಹಿಂಡ್ಕೊಂಡು ಹಾಲನ್ನ ಕರೆದುಕೊಂಡು ಬಂದು ಆ ಹಾಲನ್ನು ಕರೆದುಕೊಂಡು ಬಂದು ಯಾರಿರ್ತಾಳೆ ಮಕ್ಕಳಿಗೆ ಉಣಿಸ್ತಾಳೆ. ಅಂದ್ರೆ ನಮಗೂ ನಿಮ್ಗೆ ಚಿಕ್ಕ ಮಕ್ಕಳಿಗೆ ಉಣಿಸ್ತಾಳೆ ಅನ್ನುವಂಥದ್ದು. ಆವಾಗ ಆ ಉಣಿಸೋದಿಲ್ಲ. ಅದಕ್ಕೆ ಮೊದಲು ಏನ್ ಮಾಡ್ತಾಳೆ ತಾಯಿ ಅಮ್ಮನ್ನು ಕರೆದು ಎಡೆಯನ್ನು ಹಿಡಿದು ಎಡೆ ನೋಡ್ಕೊಳ್ಳಿ ಎಡೆ ಅಂತ ಪದವಿದೆ. ಈ ಎಡೆ ಅಂದ್ರೆ ನೈವೇದ್ಯ ಅಂತ ಕರೀತೀವಿ ದೇವರಿಗೆ ಅರ್ಪಿಸುವ ಆಹಾರ. ಮೊದಲಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಆಹಾರವನ್ನು ತೆಗೆದುಕೊಂಡು ಬಂದ್ರೆ ಆಹಾರವನ್ನು ಮೊದಲಿಗೆ ದೇವರಿಗೆ ಎಡೆಯನ್ನ ಅಥವಾ ದೇವರಿಗೆ ನೈವೇದ್ಯವನ್ನು ತೋರಿಸಿ ನಂತರದಲ್ಲಿ ಪ್ರಸಾದವನ್ನು ಸ್ವೀಕರಿಸುವಂತ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ. ಆದ್ರಿಂದ ಆ ಕರುವಿಗೆ ಹಾಲನ್ನು ಉನ್ನಿಸಿ ಅದರಿಂದ ಬಂದಿರತಕ್ಕಂತ ಹಾಲನ್ನು ಕರೆದುಕೊಂಡು ಬಂದು ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರದಲ್ಲಿ ನಾವು ಆಹಾರವನ್ನು ಕೊಡ್ತಾಳೆ ತಾಯಿ ನನಗೆ ಆಹಾರವನ್ನು ಕೊಡ್ತಾಳೆ ಅನ್ನುವಂಥ ಮಾತನ್ನ ನನಗೂ ಹಾಲನ್ನು ಕುಡಿಸುವುದುಂಟು ಅನ್ನುವಂಥ ಮಾತನ್ನ ಆ ಪುಟ್ಟ ಮಗು ಬಾಬೆಗ ಸೂರ್ಯ ಅನ್ನುವಂಥ ಕರೆಯುವುದರ ಮೂಲಕ ಇದನ್ನ ಆ ಮನು ಬಳಿಗಾರವರು ನಮಗೆ ತಿಳಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಇನ್ನು ಕೊನೆಯ ಸಾಲಗಳು ಏನು ಹೇಳ್ತಾರೆ ಅಂತಂದ್ರೆ ಬಾರು ಸೂರ್ಯ ಬೇಗನೆ ಬಾರೋ ಜಗದ ಕಣ್ಣಾಗಿ ಬೆಳೆದಂತಾರೋ ಬರದಿರೆ ನೀನು ಉಳಿಯುವುದೇನು ಜೀವ ರಾಶಿಯೇ ದೈವವೇ ನೀನು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಬಾರು ಸೂರ್ಯ ಬೇಗನೆ ಬಾರು ಸೂರ್ಯ ಬೇಗನೆ ಬಾರು ಅಂತ ಹೇಳ್ತಾರೆ. ಆದ್ರೆ ಇಡೀ ಆ ಜಗತ್ತಿಗೆ ಕಣ್ಣು ಯಾರಂದ್ರೆ ಅದು ಸೂರ್ಯ ಅನ್ನುವಂಥದ್ದು. ಈ ಜಗತ್ತಿಗೆ ಕಣ್ಣು ಯಾರು ಸೂರ್ಯ. ಆ ಜಗತ್ತಿಗೆ ಕಣ್ಣಾಗಿರುವಂತಹ ಸೂರ್ಯನೇ ಬೆಳಕನ್ನ ಬೇಗ ತಾರೋ ಅನ್ನೋ ಮಾತನ್ನು ಹೇಳ್ತಾ ಬರದರೆ ನೀನು ಉಳಿಯುವುದೇನು ಬರೆದ್ರೆ ಈ ಜಗತ್ತಲ್ಲಿ ಸಾಧ್ಯ ಸಾಧ್ಯನೇ ಇಲ್ಲವಂಥದ್ದು. ಜೀವರಾಶಿಯ ದೈವ ಪ್ರತಿಯೊಂದು ಜೀವರಾಶಿಯ ದೈವ ಅಂದ್ರೆ ದೇವರು. ದೈವ ಅಂದ್ರೆ ದೇವರು. ಆ ದೇವರು ಯಾರು ಅಂತಂದ್ರೆ ಭಗವಂತ ಆ ಸೂರ್ಯ ಅನ್ನುವಂಥ ಮಾತನ್ನ ಇಲ್ಲಿ ಮನು ಬಳಿಗಾರವರು ನಮಗೆ ಆ ಪುಟ್ಟ ಹುಡುಗಿಯ ಮೂಲಕ ಈ ಎಲ್ಲ ತಿಳಿಸ್ತಾ ಹೋಗ್ತಾ ಇರುವಂಥದ್ದು. ಆದ್ರೆ ಒಂದು ದಯವಿಟ್ಟು ಮಕ್ಕಳು ಒಂದನ್ನು ಗಮನಿಸಿ ನೀವು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಿ ಅಂತಂದ್ರೆ ದಯವಿಟ್ಟು ಸೂರ್ಯನ ಬೈತಿದ್ರಿ. ಯಾಕಂದ್ರೆ ಇಷ್ಟ್ಯಾಕೆ ಬೇಗ ಬೇಗ ಬರ್ತಾನಪ್ಪ ಸೂರ್ಯನ ಬೇಗ ಎದ್ದೇಳ್ಬೇಕಲ್ವ ಅಂತ ಮಾತನ್ನು ದಯವಿಟ್ಟು ಅದನ್ನು ಬಿಟ್ಟಾಕಿ ಸೂರ್ಯ ಬರಕ್ಕೆ ಮುಂಚೆನೆ ಬೇಗ ಎದ್ದು ಆತನನ್ನ ಹೇಗೆ ಹಕ್ಕಿ ಚಿಲಿಪಿಲಿ ಗುಟ್ಟಿ ಸ್ವಾಗತಿಸ್ತವೋ ನಾವು ಕೂಡ ಆತನಿಗೆ ನಮಸ್ಕರಿಸಿ ಆತನನ್ನ ಸ್ವಾಗತ ಮಾಡಿಕೊಂಡು ನಮ್ಮ ವಿದ್ಯೆ ಬುದ್ಧಿಯನ್ನ ಆತನಿಂದ ಪಡ್ಕೊಳ್ತಾ ಅದನ್ನು ಹೆಚ್ಚು ಹೆಚ್ಚು ಮಾಡ್ತಾ ನಮ್ಮ ಏನು ಆ ಪುಟ್ಟ ಹುಡುಗಿ ಯಾವ ರೀತಿ ಅದನ್ನು ಸ್ವಾಗತ ಮಾಡ್ತಾಳೋ ನಾವು ಕೂಡ ಅದನ್ನು ಸ್ವಾಗತ ಮಾಡ್ತಾ ಮುಂದಿನ ಎಲ್ಲ ಪ್ರತಿಯೊಂದು ಅಂಶಗಳನ್ನು ಸರಿಯಾಗಿ ತಿಳಿದ ಒಂದು ವಿಚಾರ ತಿಳಿದ ಮುಂದಿನ ದಾರಿಗೆ ಸಾಗೋಣ. ಅದಕ್ಕೆ ಮುಂಚಿತವಾಗಿ ನಿಮಗೆ ಸ್ವಲ್ಪ ಇದರ ಬಗ್ಗೆ ಪುನರಾವರ್ತನೆ ಮಾಡ್ತೀನಿ ಸ್ವಲ್ಪ ನೋಡಿ. ಬಾಬೇಗ ಸೂರ್ಯ ಪದ್ಯವನ್ನು ಮಾಡಿರ್ತಕ್ಕಂಥವರು ಮನು ಬಳಿಗಾರವರು ಇವರು ಜನಗಲ್ಲದೆ ಶಿಕ್ಷಿತಾಂಗಲಾಯಿತು. ಇವರ ವಾಸಕರಣಗಳು ಪ್ರಶಸ್ತಿ ಹಾಗೂ ವಿಶೇಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಿದ್ದಾರೆ. ಎಡೆ ಅಂತಂದ್ರ ನೈವೇದ್ಯ ಅಥವಾ ದೇವರಿಗೆ ಅರ್ಪಿಸುವ ಆಹಾರ. ಜಗ ಅಂದ್ರ ಜಗತ್ತು ಲೋಕ ಪ್ರಪಂಚ ಅನ್ನುವಂಥದ್ದು. ಪೈರು ಅಂತ ಬಂದಿದೆ. ಪೈರು ಅಂದ್ರೆ ಹೊಲಗದ್ದೆಗಳಲ್ಲಿ ತೆನೆ ಬರುವ ಬೆಳೆ. ಈಗ ನೋಡಿ ಸಾಮಾನ್ಯವಾಗಿ ಸ್ವಲ್ಪ ಹರಡೆ ಹೋಗ ನೋಡಿ ಎಲ್ಲ ಬೆಳೆಗಳು ಈ ಜೋಳದ ಬೆಳೆಗಳು ತೆನೆಯನ್ನು ಒಡೆದು ನಿಂತಿವೆ. ಆದ್ರಿಂದ ಅದನ್ನು ಬೈರು ಅಂತ ಕರೀತಾರೆ. ಗಳೆದ ಬಿದಿರು ಕುಂಟೆ ಅಂತ ಹೇಳ್ತೀನಿ. ದಳಿದು ಅಂತ ಇದೆ ಅಂದ್ರೆ ಆಯಾಸ ಬಂದು ಅಂದ್ರೆ ಆಯಾಸ ಹೊಂದಿದ ದಳಿ ಬರುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಇರೋದನ್ನ ಚೆನ್ನಾಗಿ ಅಭ್ಯಸಿಸಿ ಪುನರಾವರ್ತನೆ ಮಾಡಿ ಪುನರಾವರ್ತನೆ ಏನಾಗುತ್ತೆ ಅಂದ್ರೆ ಮನುಷ್ಯನ ಪರಿಪೂರ್ಣನಾಗುತ್ತೆ. ಆದ್ರಿಂದ ನೀವು ವಿದ್ಯಾರ್ಥಿಗಳಿಂದ ಆರೋಗ್ಯ ವಿದ್ಯಾರ್ಥಿಗಳಾಗಿದ್ದರಿಂದ ದಯವಿಟ್ಟು ಅಭ್ಯಾಸಗಳಿಗೆ ಹೆಚ್ಚು ಮಾತನ್ನು ಕೊಡ್ರಿ. ಇಲ್ಲಿ ಎರಡನೇ ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರಿಸಿ ಇದೆ. ಅದರ ಒಂದೇ ಪ್ರಶ್ನೆ ಅಂದ್ರೆ ಸೂರ್ಯ ಇನ್ನು ಏನು ಎದ್ದಿಲ್ಲವೆಂದು ಮಗು ಭಾವಿಸುತ್ತೆ ಅಂತಕ್ಕಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಏನ್ ಬರಬೇಕಂತಂದ್ರೆ ಮಗುವಿನ ಅಕ್ಕ ಅಣ್ಣ ನಿನ್ನೆಯ ದಿನ ಆಟ ಆಡಿ ದಣಿದಿದ್ದಾರೆ. ಆದ್ದರಿಂದ ಸೂರ್ಯನು ಕೂಡ ನಿನ್ನೆ ಆಟದಲ್ಲಿ ದಣಿದು ಇನ್ನೂ ಎದ್ದಿಲ್ಲವೆಂದು ಮಗು ಭಾವಿಸುತ್ತೆ ಅನ್ನುವಂಥದ್ದನ್ನ ನೀವು ನಿಮ್ಮ ಉತ್ತರ ಪುಸ್ತಕದಲ್ಲಿ ಬರೀಬೇಕು ಮತ್ತು ಕಲಿಬೇಕನ್ನುವಂಥದ್ದು. ಇನ್ನೂ ಅನೇಕ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳು ಉತ್ತರಿಸಿ ಮುಂದಿನ ತರಗತಿಯಲ್ಲಿ ನಾವು ಮುಂದೆ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ರಿ.
ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು